ನಮ್ಮ ದೇಶದಲ್ಲಿ ಜಾತಿ ಧರ್ಮ ಮತ ಪಕ್ಷಗಳ ಹೆಸರಲ್ಲಿ ರಾಜಕೀಯ ನಡೆಯತಾ ಇದೆ ಆದರೆ ಈಗ ದೇಶದ ಪರಂಪರಾಗತ ಹೆಸರನ್ನು ರಾಜಕೀಯಕ್ಕೆ ಎಳೆದು ತರಲಾಗಿದೆ ಬೀದಿಗಳು ಜಿಲ್ಲೆಗಳ ಹೆಸರಿನ ಬದಲಾವಣೆ ನಂತರ ಈಗ ದೇಶದ ಹೆಸರನ್ನೇ ಬದಲಿಸೋ ಪ್ರಯತ್ನ ನಡೆದಿದೆ G20 ಸಭೆಯ ಆಹ್ವಾನ ಪತ್ರಿಕೆ ಇದಕ್ಕೆ ಸಾಕ್ಷಿಯಾಗಿ ನಿಂತಿದೆ President of India Salige Cook President of Bharat Salu Serpane Charche Huttu Hakida Rashtrapati Bhavanada Patra Ishtu Varsha Rashtrapati Bhavanadinda Yavude Patragalu Ravani Adru Adralli President of India Antittu Adriga President of Bharat Hesarali Motta Modala Barige Rashtrapati Bhavanadinda Patra Ravani Agide ದೆಹಲಿಯಲ್ಲಿ ನಡೆಯುತ್ತಿರುವ ವಿಶ್ವ G20 ಶೃಂಗಸಭೆಯ ಔತಣಕೂಟಕ್ಕೆ ಪ್ರತಿಪಕ್ಷದವರನ್ನ ಆಹ್ವಾನಿಸಿದ ಆಹ್ವಾನ ಪತ್ರಿಕೆಯಲ್ಲಿ ಭಾರತದ ರಾಷ್ಟ್ರಪತಿ ಬದಲು ಭಾರತದ ಅಧ್ಯಕ್ಷ ಅಂತ ಎಲ್ಲರಿಗೂ ಆಹ್ವಾನ ಕಳಿಸಿದ್ದಾರೆ ಪ್ರೆಸಿಡೆಂಟ್ ಆಫ್ ಭಾರತ್ ಚರ್ಚೆ ಆಗ್ತಿರೋದು ಯಾಕೆ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಹಾಕಿದ ಟ್ವೀಟ್ ಪ್ರೆಸಿಡೆಂಟ್ ಆಫ್ ಭಾರತ್ ಚರ್ಚೆಗೆ ಮುನ್ನುಡಿ ಬರೆದಿತ್ತು ರಾಷ್ಟ್ರಪತಿ ಭವನವು ಸೆಪ್ಟೆಂಬರ್ 9 ರಂದು ಸಾಮಾನ್ಯ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಭಾರತ್ ಹೆಸರಲ್ಲಿ G20 ಔತಣಕೂಟಕ್ಕೆ ಆಹ್ವಾನ ಕಳಿಸಿದೆ ಇನ್ನು ಮುಂದೆ ಸಂವಿಧಾನದ 1ನೇ ವಿಧಿಯನ್ನ ಹೀಗೆ ಓದಬಹುದು ಭಾರತ ಈ ಹಿಂದೆ ಇಂಡಿಯಾ ಆಗಿತ್ತು ಅನ್ನಬಹುದು ಒಕ್ಕೂಟ ವ್ಯವಸ್ಥೆ ಆಕ್ರಮಣಕ್ಕೆ ಒಳಗಾಗಿದೆ ಹೀಗಂತ ಮೊದಲ ಟ್ವೀಟ್ ಮಾಡಿದ್ರು ಶ್ರೀಯುತ ಮೋದಿಯವರು ಇತಿಹಾಸವನ್ನ ತಿರುಚುವುದನ್ನ ಮುಂದುವರಿಸಿದ್ದಾರೆ ಇಂಡಿಯಾ ಒಕ್ಕೂಟ ಒಡೆಯಲು ಹೊರಟಿದ್ದಾರೆ ಅವರನ್ನ ನಾವು ತಡೆಯಲ್ಲ ಇಂಡಿಯಾ ಪಕ್ಷಗಳ ಉದ್ದೇಶ ಸೌಹಾರ್ದತೆ ಸಮನ್ವಯತೆ ಮತ್ತು ವಿಶ್ವಾಸ ಭಾರತ ಒಂದಾಗುತ್ತೆ ಇಂಡಿಯಾ ಗೆಲ್ಲುತ್ತೆ ಅಂತ ಜೈರಾಮ್ ರಮೇಶ್ ಟ್ವೀಟ್ ಹಾಕಿದ್ರು ಕಾಂಗ್ರೆಸ್ ನೇತೃತ್ವದ ಮಹಾಘಟಬಂಧನ್ ಇಂಡಿಯಾ ಒಕ್ಕೂಟ ಆಯಿತು ಇಂಡಿಯಾ ಒಕ್ಕೂಟಕ್ಕೆ ಹೆದರಿರುವ ಮೋದಿ ಸರ್ಕಾರ ಈಗ ಸಂವಿಧಾನವನ್ನೇ ಬದಲಿಸಿ ಇಂಡಿಯಾ ಹೆಸರನ್ನೇ ಭಾರತ ಅಂತ ಬದಲಿಸಲು ಹೊರಟಿದೆ ಅಂತ ಕಾಂಗ್ರೆಸ್ ಟ್ವೀಟ್ ದೇಶವ್ಯಾಪಿ ಚರ್ಚೆಯನ್ನು ಹುಟ್ಟು ಹಾಕಿತು ವಸಾಹತುಶಾಹಿಗಳು ಕೊಟ್ಟ ಹೆಸರನ್ನ ಬದಲಿಸಿ ಸ್ವಂತಿಕೆಗೆ ಹೆಚ್ಚಿನ ಮಹತ್ವ ಕೊಡುವ ನಿಟ್ಟಿನ ಪ್ರಯತ್ನ ಅಂತ ವಿಶ್ಲೇಷಣೆ ಮಾಡಲಾಗುತ್ತಿದೆ ಆದರೆ ಚುನಾವಣಾ ವರ್ಷವಾಗಿರೋದ್ರಿಂದ INDIA ಮೈತ್ರಿಕೂಟಕ್ಕೆ ಹೆದರಿ ಕೈಗೊಂಡ ನಿರ್ಧಾರ ಅನ್ನೋ ವ್ಯಾಖ್ಯಾನ ಕೂಡ ಜೋರಾಗಿ ಕೇಳಿ ಬರ್ತಿದೆ ಯಾರ ಯಾರ ವಾದ ಏನು ನೋಡೋಣ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಮುಂದೆ ಪ್ರೆಸಿಡೆಂಟ್ ಆಫ್ ಭಾರತ ಆಗುತ್ತಾ ಕಾಂಗ್ರೆಸ್ ಹಾಗೂ ಮಹಾಘಟಬಂಧನ ಮೇಲಿನ ರಾಜಕೀಯ ಸಿಟ್ಟಿಗೆ ಇಂಡಿಯಾ ಹೆಸರನ್ನೇ ಬದಲಿಸಲು ಮೋದಿ ಸರ್ಕಾರ ಹೊರಟಿದೆ ಇಂತದ್ದೊಂದು ಪ್ರಶ್ನೆಯನ್ನ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ರಾಜಕೀಯ ಒಕ್ಕೂಟವೇ ತೆಗೆದಿದೆ ಮುಜೆ ಯೇ ಲಗ್ತಾ ಹೈ ಇಂಡಿಯಾ ನಾಮ್ ಸೆ ಅಬ್ ಡರೆ ಹುಯೆ ಹೈ ಪ್ರಧಾನಮಂತ್ರಿ ಖುದ್ ಇಂಡಿಯಾ ನಾಮ್ ಸೆ ಡರೆ ಹುಯೆ ಹೈ ಕಿ ಜಿಸ್ ದಿನ ಸೆ ಇಂಡಿಯಾ ನಾಮಕ ಗಠಬಂಧನ್ ಬನೆ ಹೈ ಹಮಾರಾ ದೇಶ್ ಮೇ ಮೋದಿ ಜಿ ಕಿ ನಫರತ್ ಇಂಡಿಯಾ ಕೆ ಖಿಲಾಫ್ ಬರ್ತೆ ಗಯೆ ಹೈ लेकिन ये ज्यादा भारतीय दिखाने के लिए और इसके साथ साथ अगले दिन हमारे संविधान जो बदलेगा ये उनका ये संदेश ही है इंडिया हो भारत सब एक स्टार्टअप इंडिया मेक इन इंडिया खेलो इंडिया नहीं कहोगे राइजिंग इंडिया नहीं कहोगे पहले त्याग करो In our constitution, it's incorporated that constitution of India. India is an accepted word for our country. Making it Bharat, I don't think it is required. Now India anta now esritre. Idin tarkula kaakta ila tandre. ನಾವ್ ಏನ್ ಮಾಡೋಣ ನಮ್ ಬಗ್ಗೆ ಎಷ್ಟು ಭಯ ಬಂದಿರ್ಬೇಕು ಎಷ್ಟು ಎಫೆಕ್ಟ್ ಆಗಿರ್ಬೇಕು ಸೋಲನ್ನು ಯಾವ ರೀತಿ ನೋಡ್ತಾ ಇರಬೇಕು ಇದೆಲ್ಲ ಗಮನಿಸಿ ಕಾಂಗ್ರೆಸ್ನವರ ಮಾತು ಕೇಳಿ ಸುಮ್ಮನಾಗ್ತಾರ ಬಿಜೆಪಿ ನಾಯಕರು ಇಂಡಿಯಾ ಭಾರತ ಆದ್ರೆ ತಪ್ಪೇನು ಅಂತ ಕೈ ನಾಯಕರಿಗೆ ತಿರುಗೇಟು ಕೊಟ್ರು भारत हमारी परिचय है इसको लेके हम गर्वित है हम कहते हैं गर्व से कहो हम भारतीय है तो भारत के नाम को राष्ट्रपति जी ने प्रायोरिटी में ले आया देश सुन के इसके लिए बहुत खुश होगा ये मेरा पूरा विश्वास है देश में ये सारे हम जो कहते हैं कि हमको दासत्व की मानसिकता से बाहर आना है ಇಂಡಿಯಾ ಬದಲು ಭಾರತ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಹೇಳುತ್ತೆ ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಅದನ್ನೇ ಹೊರಟಿರೋದು ಭಾರತ್ ಅಂತ ಹೇಳಲಿಕ್ಕೆ ನಮ್ಗೆ ಅತ್ಯಂತ ಅಭಿಮಾನ ಇದೆ ಸ್ವಾಭಿಮಾನ ಇದೆ ಹಿಂದೂ ರಾಷ್ಟ್ರ ಅಂತೇಳಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಾಭಿಮಾನ ಅಂತ ಹೇಳ್ತೀವೋ ಭಾರತವನ್ನ ಇಂಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ಅಂತ ಹೇಳಲಿಕ್ಕೆ ಅದರಲ್ಲೊಂದು ಭಾವನೆಯ ಕಿಚ್ಚು ಇದೆ ಅದಕ್ಕೊಂದು ಎದೆಗಾರಿಕೆ ಇದೆ ಸ್ವಾಭಿಮಾನ ಅಂತ ಕೂಡ ಅದನ್ನು ಹೇಳ್ತೇವೆ
ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟವನ್ನು ಮಣಿಸಲು ಕಾಂಗ್ರೆಸ್ ಸೇರಿ 28 ಪಕ್ಷದವರು ಇಂಡಿಯಾ ಒಕ್ಕೂಟ ಅಂತ ಘಟಬಂಧನ್ಗೆ ಹೆಸರಿಟ್ಟರು. ಅವತ್ತೇ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮೋದಿ ವರ್ಸಸ್ ಇಂಡಿಯಾ ಅಂತ ಗುಡುಗಿದ್ರು. ಲೆಟ್ ಅಸ್ ಚಾಲೆಂಜ್ ಎನ್ಡಿಎ, ಕ್ಯಾನ್ ಯು ಚಾಲೆಂಜ್ ಇಂಡಿಯಾ? ಇಂಡಿಯಾ ಜಿತೆಗಾ ಭಾಜಪಾ ಹರೇಗಾ, ಭಾರತ ಜಿತೆಗಾ ಭಾಜಪಾ ಹರೇಗಾ, ಇಂಡಿಯಾ ಜಿತೆಗಾ ಆರ್ ಹಮಾರಾ ದೇಶ ಜಿತೆಗಾ. ಯಾವಾಗ ಇಂಡಿಯಾ ಹೆಸರಿಟ್ಟು ಬಿಜೆಪಿ ವಿರುದ್ಧ ಗುಡುಗಿದ್ರೋ ಅಂದಿನಿಂದಲೂ ಮೋದಿ ಸರ್ಕಾರ ಒಂದಲ್ಲ ಒಂದು ರೀತಿ ವಾಗ್ದಾಳಿ ನಡೆಸುತ್ತಿತ್ತು. ಈಗ ಇಂಡಿಯಾ ಹೆಸರನ್ನೇ ಸಂವಿಧಾನಾತ್ಮಕವಾಗಿ ಬದಲಿಸುತ್ತ ಅನ್ನೋದೇ ಈಗಿರುವ ಯಕ್ಷ ಪ್ರಶ್ನೆ. ಈ ಬದಲಾವಣೆ ಮರುನಾಮಕರಣ ಅಲ್ಲ,